ರಾಮಾಯಣದಲ್ಲಿ ಬರುವ ದುಷ್ಟ ಎಂದೇ ಪ್ರಸಿದ್ಧನಿದ್ದ ಆದರೆ ರಾಕ್ಷಸನಾಗಿದ್ದರೂ ಬ್ರಾಹ್ಮಣನಾಗಿದ್ದ ರಾವಣ ಸಕಲ ಕಲಾ ವಲ್ಲಭನಾಗಿದ್ದ ಅವನಲ್ಲಿ ಸಾಗರದಷ್ಟು ವಿದ್ಯೆಗಳಿದ್ದವು ಶಾಸ್ತ್ರ ಶಸ್ತ್ರ ಎರಡರಲ್ಲೂ ಪರಿಣಿತಿ ಹೊಂದಿದ್ದ ಅಂಥ ರಾವಣನ ಮೇಲೆ ರಾಮ ಸಂಹಾರ ನಡೆಸಿದಾಗ ಸಾಯಲು ಕೆಲವೇ ಗಂಟೆಗಳಿರುವಾಗ ರಾವಣ ಲಕ್ಷ್ಮಣನಲ್ಲಿ ಹತ್ತು ವಿಷಯಗಳನ್ನು ಹೇಳಿದ್ದ ಹಾಗಾದ್ರೆ ಆ ಹತ್ತು ವಿಷಯಗಳು ಯಾವುದು ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯ ವಿಷಯ ಶುಭಸ್ಯ ಶೀಘ್ರಂ ಅಂದರೆ ಶುಭ ಕಾರ್ಯವನ್ನು ಮಾಡಲು ವಿಳಂಬ ಮಾಡದೆ ಬೇಗ ಆ ಕೆಲಸವನ್ನು ಮಾಡಿ ಮುಗಿಸಬೇಕು ಮತ್ತು ಕೆಟ್ಟ ಕೆಲಸ ಮಾಡುವ ಯೋಚನೆ ಬಂದರೆ ಅದನ್ನು ಆದಷ್ಟು ದೂರ ತಳ್ಳಬೇಕು ನಾನು ಮೊದಲೇ ಶ್ರೀರಾಮನ ಮನಸ್ಸನ್ನು ಅರಿತಿದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎನ್ನುತ್ತಾನೆ ಎರಡನೇ ವಿಷಯ ಶತ್ರುವನ್ನ ಕೀಳಾಗಿ ಎಂದಿಗೂ ನೋಡಬಾರದು ನಾನು ಶಿವನಲ್ಲಿ ಬರಬೇಡುವಾಗ ದೇವತೆಗಳು ರಾಕ್ಷಸರು ಕಿನ್ನರರು ಇವರ್ಯಾರಿಂದಲೂ ನನಗೆ ಸಾವು ಬರಬಾರದು ಅಂತ ಬೇಡಿಕೊಂಡಿದ್ದೆ ಯಾಕಂದರೆ ನಾನು ನರ ಮತ್ತು ವಾನರನ್ನ ತುಚ್ಛವಾಗಿ ನೋಡಿದ್ದೆ ಆದರೆ ನನಗೆ ಮಾನವರಾದ ರಾಮ ಮತ್ತು ವಾನರನಾದ ಹನುಮನಿಂದಲೇ ಸಾವು ಬಂದಿದೆ ಹಾಗಾಗಿ ಶತ್ರುವನ್ನ ಎಂದಿಗೂ ತುಚ್ಛವೆಂದು ಭಾವಿಸಬೇಡಿ ಎಂದು ಹೇಳುತ್ತಾನೆ ರಾವಣ ಮೂರನೆಯ ವಿಷಯ ಎಂದಿಗೂ ಯಾರ ಬಳಿಯೂ ನಿಮ್ಮ ರಹಸ್ಯವನ್ನ ಹೇಳಬೇಡಿ ಅದು ತಂದೆ ತಾಯಿಯೇ ಆಗಿರಬಹುದು ಪತ್ನಿ ಮಕ್ಕಳು ಸಹೋದರ ಸಹೋದರಿಯರೇ ಆಗಿರಬಹುದು ಯಾರಲ್ಲಿಯೂ ನಿಮ್ಮ ರಹಸ್ಯವನ್ನ ಹೇಳಬೇಡಿ ನಾನು ವಿಭೀಷಣನಲ್ಲಿ ನನ್ನ ಸಾವಿನ ರಹಸ್ಯವನ್ನ ಹೇಳಿದ್ದೆ ನನ್ನ ನಾಭಿಗೆ ಪೆಟ್ಟು ಬಿದ್ದರಷ್ಟೇ ನಾನು ಸಾವನ್ನಪ್ಪುತ್ತೇನೆಂದು ಹೇಳಿದ್ದೆ ಅವನು ರಾಮನಲ್ಲಿ ಈ ವಿಷಯವನ್ನು ಹೇಳಿದ ಹಾಗಾಗಿ ನಾನಿಂದು ಸಾವು ಕಾಣುವ ಪರಿಸ್ಥಿತಿ ಬಂದಿದೆ ಎನ್ನುತ್ತಾನೆ ರಾವಣ ನಾಲ್ಕನೆಯ ವಿಷಯ ಶಕ್ತಿಯನ್ನ ಅರ್ಜಿತಗೊಳಿಸಬೇಕು ನಮ್ಮಲ್ಲಿ ಶಕ್ತಿ ಇದ್ದರಷ್ಟೇ ನಾವು ನಾಯಕರಾಗಲು ಸಾಧ್ಯ ಹಾಗಾಗಿ ಯಾವಾಗಲೂ ಶಕ್ತಿವಂತರಾಗಿರಬೇಕು ಆ ಶಕ್ತಿ ಸುಮ್ಮನೆ ವ್ಯರ್ಥವಾಗಲು ಬಿಡಬಾರದು ಎಂದು ಹೇಳುತ್ತಾನೆ ಐದನೇ ವಿಷಯ ಯಾವಾಗಲೂ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸಿ ಸಾಯುವ ತನಕ ಕಲಿಯುವುದು ಸುಮಾರಷ್ಟಿದೆ ಪ್ರತಿದಿನ ಹೊಸ ಹೊಸ ಪಾಠಗಳನ್ನು ನಾವು ಕಲಿಯುತ್ತಿರುತ್ತೇವೆ ಅದರೊಂದಿಗೆ ಹೊಸ ಹೊಸ ವಿದ್ಯೆ ಹೊಸ ಹೊಸ ವಿಷಯಗಳನ್ನು ನಾವು ಆದಷ್ಟು ಕಲಿಯಬೇಕು ಇದರಿಂದ ನಮ್ಮ ಜ್ಞಾನ ಹೆಚ್ಚುತ್ತದೆ ಎನ್ನುತ್ತಾನೆ ರಾವಣ ಇನ್ನುಳಿದ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ